ಮೈ ಮೇಲೆ ಚಿನ್ನ ಹಾಕೊಂಡು ಆಚೆ ಬಂದರೆ ಸರಗಳ್ಳರ ಹಾವಳಿ. ಚಿನ್ನವನ್ನು ಮನೆಯಲ್ಲಿಟ್ಟು ವಿದೇಶಕ್ಕೆ ಹೋದರೆ ಮನೆಗಳ್ಳರ ಕಾಟ. ಇನ್ನು ಕಳ್ಳರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬ್ಯಾಂಕ್ನಲ್ಲಿಟ್ಟರು ಸಹ ಎಲ್ಲ ಮಂಗುಮಾಯ. ಬ್ಯಾಂಕ್ನಲ್ಲಿ ಇಟ್ಟಿದ್ದಂಥ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಮಾಯ ಆಗೋಗಿದೆ. ಕಳ್ಳರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬ್ಯಾಂಕ್ನಲ್ಲಿ ಇಟ್ಟಿದ್ದಂಥ ಅಥವಾ ಬ್ಯಾಂಕ್ನಲ್ಲಿ ಇಟ್ಟಿದ್ದಂಥ ಎಲ್ಲ ಚಿನ್ನವೂ ಸಹ ಮಂಗಮಯ ನಾಪತ್ತೆ ಆಗೋಗಿದೆ. ಬ್ಯಾಂಕ್ನಲ್ಲಿ ಇಟ್ಟಿದ್ದಂಥ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಅಯೋಮಯ ಮಾಯ ಆಗೋಗಿದೆ. ಇದು ಯಲಹಂಕ ಕರ್ನಾಟಕ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದಂಥ ಚಿನ್ನಾಭರಣ. 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇದು ರಾತ್ರೋರಾತ್ರಿ ಕಳ್ಳತನ ಆಗೋಗಿದೆ. ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನಾಭರಣವನ್ನು ಇಟ್ಟು ವಿದೇಶಕ್ಕೆ ಹೋಗಿದ್ರು. ಜರ್ಮನಿಗೆ ತೆರಳಿದ್ದಂಥ ಯಲಹಂಕದ ನಿವಾಸಿ ವಾಪಸ್ ಬಂದು ಲಾಕರ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಇಟ್ಟಿದ್ದಂಥ ಚಿನ್ನವೇ ಅಲ್ಲಿ ಇರಲಿಲ್ಲ. ಬ್ಯಾಂಕಿಗೆ ಬಂದು ಲಾಕರ್ ಓಪನ್ ಮಾಡಿದರೆ ಚಿನ್ನಾಭರಣವೇ ಗಾಯಬಾಗೋಗಿತ್ತು. ಕೂಡಲೇ ಬ್ಯಾಂಕ್ ಮ್ಯಾನೇಜರ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಕೃಷ್ಣಕುಮಾರ್ ಅನ್ನೋರು. 3 ದಿನಗಳ ಕಾಲ ಸಮಯವನ್ನು ಕೇಳಿದ್ರಂತೆ ಬ್ಯಾಂಕ್ ಮ್ಯಾನೇಜರ್. ಆದರೆ 3 ದಿನದ ನಂತರ ವಾಟ್ ಹ್ಯಾಪೆಂಡ್, ಏನು ಆಯಿತು ಅಂದರೆ ಕೃಷ್ಣಕುಮಾರ್ಗೆ ಬ್ಯಾಂಕ್ ಮ್ಯಾನೇಜರ್ ಪ್ರದೀಪ್ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಗೆ ಇದೀಗ ಕೃಷ್ಣಕುಮಾರ್ ಅವರು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಮ್ಯಾನೇಜರ್ ಪ್ರದೀಪ್, ಕಸ್ಟೋಡಿಯನ್ ಸೌಮ್ಯ, ನಳಿನ ವಿರುದ್ಧ ದೂರು ದಾಖಲಾಗಿದೆ. ದೂರನ ದಾಖಲಿಸ್ಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲಿಡೋದು ಚಿನ್ನ? ಹಾಗಾದರೆ ಮೈ ಮೇಲೆ ಹಾಕ್ಕೊಂಡು ಆಚೆ ಬಂದರೆ ಕಳ್ಳರು, ಮನೆಯಲ್ಲಿಟ್ಟರೆ ಕಳ್ಳರು, ಅಟ್ಲೀಸ್ಟ್ ಸೇಫ್ ಆಗಿರುತ್ತೆ ಅಂತ ಬ್ಯಾಂಕಲ್ಲಿಟ್ಟರು ಸಹ, ಬ್ಯಾಂಕ್ ಡೆಪಾಸಿಟಲ್ಲಿಟ್ಟರು ಸಹ, ಅಂದರೆ ಲಾಕರಲ್ಲಿಟ್ಟರು ಸಹ, ಅಲ್ಲೂ ಅದಕ್ಕೆ ಭದ್ರತೆ ಇಲ್ಲ ಅನ್ನೋದಾದರೆ ಏನು ಮಾಡೋದು ಅಂತ ಕೃಷ್ಣಕುಮಾರ್ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅರುಣ್. ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಅರುಣ್, ಏನಿದು ಪ್ರಕರಣ, ಕೃಷ್ಣಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ ಏನಂತ ಲಾಡ್ಜ್ ಆಗಿದೆ ಅಂತ ಅರುಣ್? ಶಿವಶಂಕರ್, ಏನಂದ್ರೆ ಬೆಂಗಳೂರಿನಲ್ಲಿ ಯಾರೆಲ್ಲ ಬ್ಯಾಂಕ್ ನಲ್ಲಿ ಚಿನ್ನಾಭರಣ ಇಡ್ತಾರೆ ಅವರೆಲ್ಲರೂ ಸಹ ಈ ಒಂದು ಸುದ್ದಿಯನ್ನು ನೋಡಲೇಬೇಕು. ಯಾಕಂದ್ರೆ ಮೈ ಮೇಲೆ ನಾವೇನೋ ಚಿನ್ನಾಭರಣ ಹಾಕೊಂಡ್ರೆ ಸರಗಳರು ಬಂದು ಕಿತ್ಕೊಂಡು ಹೋಗ್ತಾರೆ, ಮನೇಲಿ ಇಟ್ಟೋದ್ರೆ ಮನೆಗಳರು ಏನು ಮನೆಗೆ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಅದ ನಾವು ಬ್ಯಾಂಕ್ ಅಲ್ಲಿ ಇಟ್ಟರೆ ಸೇಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಚಿನ್ನಾಭರಣ ಬ್ಯಾಂಕ್ ಅಲ್ಲಿ ಇಟ್ಟೋದ್ರೆ, ಆದ್ರೆ ಬ್ಯಾಂಕ್ ಅಲ್ಲೂ ಸಹ ಈ ರೀತಿಯ ಒಂದು ಕಳ್ಳತನ ಆಗಿರುವಂತದ್ದು ನಿಜಕ್ಕೂ ಬೆಂಗಳೂರಿನ ಜನರು ಎಚ್ಚರಿಕೆಯಿಂದ ಇರಬೇಕಾಗುವಂತ ಪರಿಸ್ಥಿತಿ ಬಂದಿರುವಂತದ್ದು. ಯಾಕಂದ್ರೆ ಆ ಯಲಹಂಕ ನಿವಾಸಿ ಕೃಷ್ಣಕುಮಾರ್ ಒಬ್ರು ಏನಂದ್ರೆ ಕಳೆದ 1 ತಿಂಗಳ ಹಿಂದೆ ಏನು ತಮ್ಮ ಜರ್ಮನಿಗೆ ಮಗನನ್ನು ನೋಡಕ್ಕೆ ಏನಂತೂ ಜರ್ಮ ಮನೆಯಲ್ಲಿದ್ದಂತಹ ಸುಮಾರು 30 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಯಲಹಂಕದಲ್ಲಿರುವಂತಹ ಏನೋ ಒಂದು ಕರ್ನಾಟಕ ಬ್ಯಾಂಕ್ ನಲ್ಲಿ ಇದ್ಬಿಟ್ಟು ಹೋಗಿರ್ತಾರೆ. ಆದ್ರೆ ಕಳೆದ ತಿಂಗಳು ಏನೋ ಮತ್ತೆ 17ನೇ ತಾರೀಕು ಬಂದು ವಾಪಸ್ ನೋಡಿ ಚಿನ್ನಾಭರಣವನ್ನ ನೋಡೋಣ ಅಂತ ಬ್ಯಾಂಕ್ ಗೆ ಹೋಗ್ಬಿಟ್ಟು ಅಲ್ಲಿದ್ದಂತ ಲಾಕರ್ ನಲ್ಲಿ ಚಿನ್ನಾಭರಣವನ್ನ ತೆಗೆದು ನೋಡ್ತಾರೆ. ಆದ್ರೆ ಲಾಕರ್ ನಲ್ಲಿ ಚಿನ್ನಾಭರಣ ಇರಲ್ಲ. ಈ ಬಗ್ಗೆ ಬ್ಯಾಂಕ್ ನ ಮ್ಯಾನೇಜರ್ ಪ್ರದೀಪ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಆದ್ರೆ ಪ್ರದೀಪ್ ಅವರು ಅಲ್ಲಿ ನಾವು ನಮ್ಗೆ 3 ದಿನಗಳ ಕಾಲ ಕಾಲಾವಕಾಶ ಕೊಡಿ, ನಿಮ್ಮ ಚಿನ್ನಾಭರಣವನ್ನ ವಾಪಸ್ ಕೊಡ್ತೀವಿ ಅಂತ ಮೊದಲಿಗೆ ಹೇಳ್ತಾರೆ. ನಂತರ 3 ತಿಂಗಳ ನಂತರ ಕೃಷ್ಣಕುಮಾರ್ ಅವರು ಬ್ಯಾಂಕ್ ಹೋಗುವಂತ ಸಂದರ್ಭದಲ್ಲಿ ಉಡಾಫೆಯ ಉತ್ತರವನ್ನ ಕೊಡ್ತಾರೆ. ಅಂದ್ರೆ ಚಿನ್ನಾಭರಣ ಏನಾಗಿದೆ ನಮ್ಗೆ ಗೊತ್ತಿಲ್ಲ, ನೀವು ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಉಡಾಫೆಯ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ. ಇದರಿಂದ ಮನದೊಂದಂತ ಕೃಷ್ಣಕುಮಾರ್ ಅವರು ಕೂಡಲೇ ಡಿಸಿಪಿ ಏನು ಅನುಪ್ ಶೆಟ್ಟಿ ಅವ್ರನ್ನ ಭೇಟಿ ಮಾಡಿಬಿಟ್ಟು ದೂರನ ಕೊಟ್ಟಿ, ನಂತರ
ಆ ಪೊಲೀಸರು ಇದೀಗ ಯಲಂಕ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಪ್ರಕರಣ ತನಿಖೆಯನ್ನ ಮಾಡ್ತಾ ಇದೆ. ಇದರಲ್ಲಿ ಮೇಲ್ನೋಟಕ್ಕೆ ಬ್ಯಾಂಕ್ನ ಸಿಬ್ಬಂದಿಯೇ ಶಾಮೀಲಾಗಿ ಚಿನ್ನ ಬಣ್ಣವನ್ನ ಕದ್ದಿರುವ ಬಗ್ಗೆ ಮಾಹಿತಿ ಪೊಲೀಸರಿಗೂ ಸಹ ಸಿಕ್ಕಿರುವಂತದ್ದು. ಹಾಗಾಗಿ ಆ ಬ್ಯಾಂಕ್ ಮ್ಯಾನೇಜರ್ ಪ್ರದೀಪ್ ಮತ್ತೆ ಸೌಮ್ಯ ಕಸ್ಟೋಡಿಯನ್ ಮತ್ತೆ ಇನ್ನೊಬ್ಬರು ಸಿಬ್ಬಂದಿ ನಳಿನಿ ಅಂತ ನಳನ್ ಅಂತ ಯಾರಿದ್ದಾರೆ, ಸೊ ಅವರನ್ನ ಮೂರು ಜನರನ್ನ ವಿಚಾರಣೆಯನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಇವರು ಯಾರು ಸಹ ಬಾಯಿ ಬಿಟ್ಟಲ್ಲ ಚಿನ್ನ ಏನಾಗಿದೆ ಅಂತ ಹೇಳ್ಬಿಟ್ಟು ಶಿವಶಂಕರ್. ಹಾಗಾಗಿ ಪೊಲೀಸರು ಇವರನ್ನ ವಶಕ್ಕೆ ಪಡ್ಕೊಂಡು ಒಂದು ವಶಕ್ಕೆ ಪಡ್ಕೊಂಡು ಚಿನ್ನ ಬಣ್ಣವನ್ನ ತನ್ನ ತನಿಖೆ ಮಾಡಬೇಕು ಏನಾಗಿದೆ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಒಂದು ತಂಡವನ್ನು ರಚನೆ ಮಾಡಿಬಿಟ್ಟು ಡಿಸಿಪಿ ಅವರು ಸೂಚನೆ ಕೊಟ್ಟಿರುವಂತದ್ದು ಶಿವಶಂಕರ್. ಓಕೆ ಅರುಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.